ಸಮಾಧಿ ಮನೆ ಹೊತ್ತು ರಾಜ ಕಾಲಿಟ್ಟ ಸೈಡು ಬಿಡೋದೆ ಸಿಟ್ ಬೆಲ್ಟ್ ಹಾಕೊಂಬಿಡೋಣ. ನಾವೇನ್ ಮಾಡ್ತೀವಿ ಅಂದ್ರೆ ಅಣ್ಣ, ಈಗ ಹಾಸ್ಪಿಟಲ್ಗಳಲ್ಲಿ ಎಮರ್ಜೆನ್ಸಿ ಆಗಿರ್ತಾರಲ್ಲ, ಅವ್ರು ಬುಕ್ ಮಾಡಿದ್ರೆ ಹೋಗೋದು ಬರೋದು, ಬುಕ್ ಮಾಡಿದ್ರೆ ಹೋಗೋದು ಬರೋದಿಲ್ಲ. ಅವ್ರಿಗೇನಾದ್ರೂ ಬೇಕಂದ್ರೆ ನಾವು ಅರೇಂಜ್ ಮಾಡ್ತೀವಿ. ಅಂದ್ರೆ ಈಗ ಕೆಲವ್ರು ಜನ ಕಿಡ್ನಿ ತುಂಬಾ ಇದಾಗ್ಬಿಟ್ಟಿರ್ತದೆ, ಅವ್ರಿಗೇನಾದ್ರು ಕಿಡ್ನಿ ಬೇಕಂದ್ರೆ ಅರೇಂಜ್ ಮಾಡ್ಕೊಡ್ತೀವಿ. ನೀವೇ? ಹಾ, ನಾವೇ ಅರೇಂಜ್ ಮಾಡ್ಕೊಡ್ತೀವಿ. ಹಲೋ ಬಂತ? ಸರಿ. ಮತ್ತೆ ಏನಾದ್ರು ಬೇರೆ ಏನಾದ್ರು ಐಟಮ್ಗಳು ಏನಾದ್ರು ಹಾರ್ಟ್ ಆಗಲಿ ಕಣ್ಣಾಗಲಿ ಈ ಥರ ಏನಾದರೂ ಬೇಕಂದ್ರೆ ನಾವು ಅರೇಂಜ್ ಮಾಡ್ಕೊಡ್ತೀವಿ. ಅವರು ಒಬ್ರಿಂದ ಒಬ್ರಿಗೆ ಒಬ್ರಿಗೆ ಕ್ಲಿಕ್ ಇರುತ್ತೆ, ಅದು ಇದು ಮಾಡ್ಕೊಡ್ತೀವಿ. ಒಬ್ರು ಫೋನ್ ಹಚ್ಚಿ ನಾವು 5-6 ಜನ ಫೋನ್ ಹಚ್ಚಿಬಿಟ್ರೆ ಒಬ್ರಿಗೆ ಒಬ್ರು ಹಂಗೆ ಲಿಂಕ್ ಇರುತ್ತೆ, ಅವ್ರಿಗೆಲ್ಲ ಸಪ್ಲೈ ಮಾಡಿ ನಾವು ಇದು ಮಾಡ್ತೀವಿ. ಈಗ ಮೊನ್ನೆ ಏನಾಗ್ಬಿಟ್ಟಿದೆ ಅಂದರೆ, ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅಂತ ಒಂದು ಕಂಪ್ನಿ ಓಪನ್ ಮಾಡಿದ್ದಾರೆ. ಆ ಕಂಪ್ನಿಯಲ್ಲಿ ಬಂದ್ಬಿಟ್ಟು ಎಲ್ಲ ಫುಡ್ ಐಟಮ್ ಬಗ್ಗೆ ಏನೋ ಇದು ಮಾಡ್ತಾರಂತೆ ಅವರು, ಅದ್ರ ಬಗ್ಗೆ ಕಂಪನಿ ಅದು. ಅಂದ್ರೆ ಈ ಮಸಾಲಾಗಳು ಅದು ಇದು ಎಲ್ಲ ಇರ್ತಾವಲ್ಲ, ದೊಡ್ಡ ಕಂಪನಿ, ದೊಡ್ಡ ಕಂಪನಿ ಅದು. ಆ ಕಂಪನಿ ಓಪನ್ ಆಗಿರೋದಕ್ಕೆ ಮೊನ್ನೆ ಎಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ, ಒಂದು 4-5 ಜನ ಈ ಪಾಂಪ್ಲೆಂಟ್ ಎಲ್ಲ ಹಚ್ಚಕ್ ಹೋಗಿದ್ದಾರೆ. ಗೊತ್ತಲ್ಲ, ಪಾಂಪ್ಲೆಂಟ್ ಹಚ್ತಾರೆ ರೋಡಲ್ಲಿ. ಸೊ ಅದೆಲ್ಲ ಮಾಡುವಾಗ ಸ್ವಲ್ಪ ಜನಕ್ಕೆಲ್ಲ ಹಚ್ಚಿದ್ದಾರೆ, ಮುಂದಕ್ಕೆ ಹೋಗಿದ್ದಾರೆ, ಹಂಗೆ ಮನೆಗಳೆಲ್ಲ ಕೇಳಿದ್ದಾರೆ, ಎಲ್ಲ ಈ ತರ ಎಲ್ಲ ಹಚ್ಚಿದ್ದಾರೆ. ಮೊನ್ನೆ ಏನಾಗ್ಬಿಟ್ಟಿದೆ, ಒಂದ್ ಮನೆ ಒಳಗಡೆ ಏನೋ ಅದ್ರ ಬಗ್ಗೆ ಮಾತಾಡಕಂತ ಹೋಗಿದ್ದಾನೆ, ಅವನಿಗೆ ಬಂದ್ಬಿಟ್ಟು ಹಿಂದ್ಗಡೆ ನಾಯಿ ಕಚ್ಚಿಬಿಟ್ಟಿದೆ. ಗೊತ್ತಲ್ವಾ, ತೊಡೆ ತೊಡೆಗೆ ಹಾಕ್ಬಿಟ್ಟಿದೆ, ಕಿತ್ಕೊಂಡ್ ಬಂದ್ಬಿಟ್ಟಿದೆ ಕಂಡ ಫುಲ್ ಆಗಿ. ಫುಲ್ ಆಗಿ ಬಂದ್ಬಿಟ್ಟಿದೆ. ಹಂಗಾಗಿ ಅವರು ಮೊನ್ನೆ ಫೋನ್ ಮಾಡಿದ್ರು ನನ್ಗೆ, ಈ ತರ ಒಂದ್ 1/2 kg ತೊಡೆ ಮಾಂಸ ಬೇಕು ಮನುಷ್ಯಂದು, ಯಾರು ಅರೇಂಜ್ ಮಾಡೋರ್ ಇದ್ರೆ ನೋಡ ಅಂತ ಹೇಳಿದ್ರು. ಅದನ್ನೇ ಹುಡುಕ್ತಾ ಇದ್ದೆ ನಾನು. ನಾನು ಬಂದ್ಬಿಟ್ಟು ನಿಮ್ನಲ್ಲಿ ಹತ್ಸ್ಕೊಂಡಲ್ಲ, ನಾವೇನು ಇದ ಕ್ಯಾಬ್ ಅವರಲ್ಲ, ನಾವು ಈ ತರ ಅರೇಂಜ್ ಮಾಡೋರೇ ನಾವು. ಅದಕ್ಕೆ ನೀವೇನಾದ್ರು ಕೊಡ್ತೀರಾ? ನಾವು 1/2 kg ಸಿಗುತ್ತೆ. ಏ ತೊಡೆ ನಿಮ್ ದಪ್ಪನ ಇದೆಯಲ್ಲ, ಏ ತೊಡೆ ನಿಮ್ ದಪ್ಪನ ಇದೆಯಲ್ಲ, ಮನೆ ಅವ್ರಿಗೆ ಹೇಳ್ತೀನಿ ಕೊಟ್ಬಿಡಿ. ಅಯ್ಯೋ ನಂದಿಲ್ಲ, ಆಗೋ ಏನಾಗಲ್ಲ, ಬೇಕಾದ್ರೆ ನೀವು ಒಂದು 10,000 ದುಡ್ಡು ಕೊಡ್ಸಿ ಬಾ. ದಪ್ಪ ಇದೆಯಾ ಮನ್ಸ ನೀನು ನೋಡಕ್ಕೆ, ಮಾಂಸ ಇರುತ್ತೆ ಒಳಗಡೆ. ಏನಿಲ್ಲ, ವೀಕಿಲ್ಲ, ಬನ್ನಿ. ನೀವು ಗಟ್ಟಿ ಇದ್ರಾ, ಗಾರೆ ಕೆಲಸ ಮಾಡಿ ಮಾಡಿ ಆಗಿಂದ ಫುಲ್ ಸ್ಟ್ರಾಂಗ್ ಇದ್ರಾ ನೀವು? ಒಂದ್ 1/2 kg ಅಷ್ಟೇನಾ ತೊಡೆ ಮಾಂಸ, ಜಾಸ್ತಿ ತಗೊಳಲ್ಲ. ಏನಾಗಲ್ಲ ಬಾ. ಇಲ್ಲ ಗುರು, ನಾನು ಅವ್ರಿಗೆ ಹೇಳ್ತೀನಿ, ನೀನ್ ತಲೆ ಕಡ್ಸ. ಸುಮೀರ್ ಗುರು, ನಿಮ್ಮ ಹೆಸರೇನು ಹೇಳಿ, ನಿಮ್ಮ ಹೆಸರೇನು ಹೇಳೋಣ, ನಿಮ್ಮ ಹೆಸರೇನು ಹೇಳಿ. ಯಾಕಣ ಹೇಳಿ ಹೆಸರು? ಮೆಸೇಜ್ ಮಾಡಿದ್ರ ಅವರು ಹೆಸರೇನು ಹೇಳಿ ಅಣ್ಣ. ಒಂದ್ 1/2 kg ಕೊಡೋ, ಜಾಸ್ತಿ ಅನ್ಬೇಡ. ಇಲ್ಲ ಗುರು, ಏ ಬಾ ಗುರು, ನೀನ್ ಟೆನ್ಷನ್ ತಗೋಬೇಡ, ನಿಮ್ಗೆ ಮಾಂಸ ಚೆನ್ನಾಗಿ ಬೆಳೆಯುತ್ತೆ, ಅದೇನು ತೊಂದರೆ ಆಗಲ್ಲ ನಿಮ್ಗೆ. ಹಲೋ, ಆ ಸಂತೋಷ್ ಅವರಾ ಸರ್? ಅದೇ ಅದು ಸಿಕ್ತಾ ತೊಡೆ ಮಾಂಸ? ಅಯ್ಯಯ್ಯೋ, ಅದೇ ಅದೊಂದು ಕೇಸ್ ಪೆಂಡಿಂಗ್ ಅಲ್ಲಿ ಇತ್ತು. ಏ ನಮ್ಮ ಬ್ರದರ್ ಒಬ್ರು ಇದಾರೆ, ನಾನು ಮಾತಾಡಿದ್ದೀನಿ ಅವ್ರ ಹತ್ರ, ಕೊಡ್ತಾರಂತೆ. ಹಾ ಹಾ ಹಾ, ಅದೇ ಅದೇ ಕರ್ಕೊಂಬರಲ್ಲ ಅಲ್ಲಿಗೆ. ಸರಿ 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 ಸರ್, ಬಾ ಗುರು.
ನನ್ ಮಾತ್ ಕೇಳು, ನಿನ್ಗೇನಾಗಲ್ಲ, ನಿನ್ಗೆ ಬರೀ ಸುಮ್ಗೆ ಒಂದ್ ಅರ್ಧ ಕೆಜಿ ತೊಡೆ ಮಾಂಸ ತಗೊಂತಾರೆ ಅಷ್ಟೇ. ಆ ನಾಯಿ ಕಿತ್ತು ಹಿಂಗ್ ಎಳ್ದು ಬಿಟ್ಟಿದೆ ಅಲ್ವಾ, ನಿಂದ ತೆಗೆದ್ಬಿಟ್ಟು ಅವ್ರಿಗೆ ಅಂಟಿಸ್ತಾರೆ ಅಷ್ಟೇ. ಬಾ, ನಿಮ್ಗೊಂದು ಇಪ್ಪತ್ತು ಸಾವಿರ ಕೊಡ್ಸಿನ್ ಬಾ ನಿನ್ಗೆ. ಯಾಕೆ ಹಂಗ ಬೇಡ ಅಂತ ಹೇಳ, ಇದು ಒಳ್ಳೆ ಆಫರ್ ಬಂದಿದೆ ನಿನ್ಗೆ. ಏನ್ ಗುರು ನೀನು? ಬೇಡಪ್ಪ, ನಾವಾಗಿದೆ ಸೀಟ್ ಅಲ್ಲ, ಇವಾಗ ನಾವು ಹೇಳಿದ್ನಲ್ಲ ನಾನು ಸೀಟ್ ಹಾಕೋವನಲ್ಲ, ನಮಗೆ ಬೇಕಾಗಿರೋದು ಅದೇ ಇವಾಗ. ಇಲ್ಲ ಗುರು, ಆಗಲ್ಲ, ಇದೇ ಹೇಳಿದ್ರೆ ಉಂಟು ತೊಳೆ ಮಾಂಸ ಅಷ್ಟೇ ತಗೊಳ್ಳೋದು, ಬೇರೆ ಏನ್ ತಗೊಳಲ್ಲ. ಅಣ್ಣ ನನ್ಗೆ ಕೆಲಸ ಇದೆ, ನನ್ಗೆ ಕೆಲಸ ಕೆಲಸ ಮಾಡಿದ್ರೆ ನಾವು ಕೆಲಸ ನಿನ್ ಆಮೇಲೆ ಮಾಡ್ಕೋ ಬಾ, ಬೇಕಾರೆ ನಾನು ಕಲಿಸ್ತೀನಲ್ಲ ಆಮೇಲೆ ನಿನ್ ಕೆಲ್ಸಕ್ಕೆ. ಬಾ ಗುರು, ಹಂಗ ಮಾಡ. ಕೆಲಸ ಇದ್ರೆ ಬಿಡು, ಆಮೇಲೆ ಇರ್ತದೆ, ಇರ್ಲಿ ಬಾ, ನಿನ್ ಕರ್ಕೊಂಡೋಯ್ತೀನಿ. ಏನಾಗುತ್ತೆ ಇವಾಗ ಬಂದ್ರೆ? ಏ ಹೇಳ್ತಾ ಇದ್ದಾನೆ 20,000 ಕೊಡ್ಸಿನ ಅಂತ. ನಾವು ಕೆಲಸ ಮಾಡಪ್ಪ, ನಾವು ಗಾರೆ ಕೆಲಸ ಮಾಡೋರು. ಕೆಲಸ ಮಾಡ, ಆಮೇಲೆ ನೀನ್ ಹೋಗ್ಬಿಟ್ಟು ತೊಳೆ ಮಾಂಸ ಕಟ್ ಮಾಡಿದ್ಮೇಲೆ ಆಮೇಲೆ ಕೆಲಸ ಮಾಡ್ಕೋಬೋದಲ್ಲ. ತೊಳೆ ಮಾಂಸ ಅಷ್ಟೇ ತಗೊಳ್ಳೋ ತೆಗಿತೀನಿ ಬಾ. ಹಾಸ್ಪಿಟಲ್ ಹತ್ರ ಹೋದ್ಮೇಲೆ ಅವ್ರ ಹತ್ರ ಮಾತಾಡೋ ಒಂದ್ಸಲ, ನಿಮ್ಗೆ ಗೊತ್ತಾಗುತ್ತೆ. ಫೋನ್ ಆಫ್ ಮಾಡಿದೀನಿ, ಬನ್ನಿ. ಫೋನ್ ಅವಾಗ ಆಫ್ ಮಾಡಿದೆ. ಏನಕ್ಕೆ ಟೆನ್ಷನ್ ಆಗ್ತೀಯಲ್ಲ ನೀನು ಇವಾಗ? ತೆಗಿ ಗುರು ಫಸ್ಟ್ ಅದನ್ನ. ಏನಾಗುತ್ತೆ ಗುರು? ಕೆಲಸ ಕಾರ್ಯ ಇರ್ತದ ಬಾ, ಯಾವತ್ತು ಇದ್ದೇ ಇರ್ತದೆ ಕೆಲಸ ಕಾರ್ಯ, ಯಾವತ್ತಾನೇ ಇರಲ್ಲ ಹೇಳು ಕೆಲಸ ಕಾರ್ಯ. ಏನಪ್ಪ ಒಂದ್ ಅರ್ಧ ಕೆಜಿ ತೊಳೆ ಮಾಂಸ ಕೇಳಿದಕ್ಕೆ ಆಗಲ್ಲ ಅಂತ. ದಾನ ಧರ್ಮ ಮಾಡ್ಬೇಕು ಗುರು. ದಾನ ಧರ್ಮ ಆಗಲ್ಲ ಗುರು, ದಾನ ಧರ್ಮ ಮಾಡ ಇದೇ ಇರ್ಬೇಕು. ರಾಜಕುಮಾರ್ ಸಮಾಜ ಹತ್ರ ಬನ್ನಿ. ರಾಜಕುಮಾರ್ ಸಮಾಜ ಏನ ತಗೊಂಡಾಗಲ್ಲ. ದಾನ ಧರ್ಮ ಒಳ್ಳೇದು ಕೆಟ್ಟದ್ದು ಮಾಡ್ಬೇಕು ಜನಗಳಿಗೆ. ನಾವು ಆಗ್ತಾನೆ ದೇಶ ಚೆನ್ನಾಗಿರ್ತದೆ. ಒಂದ್ ಅರ್ಧ ಕೆಜಿ ಮಾಂಸ ಕೊಡ್ಗುರು ಅಂದ್ರೆ ನೋಡ ಹಂಗ ಹೇಳ್ತೀಯ. ಏನಾಗುತ್ತೆ ಕೊಟ್ರೆ ಹೇಳು, ನಿನ್ಗೇನ್ ತೊಂದರೆ ಆಗಲ್ಲ. ಬಾ, ನಿನ್ಗೆ ಬರೋವಾಗ ಒಂದೆರಡು ಕೆಜಿ ಆಪಲ್ ಇಸ್ಕೊಡ್ಸ್ತೀನಿ, ಹಾಲು ಬಾಟ್ಲ್ ಒಂದೆರಡು ಬಾಟ್ಲ್ ಹಾಲು ಬಾಟ್ಲ್ ಇಸ್ಕೊಡ್ತೀನಿ, ಬಾದಾಮ್ ಹಾಲು ಇಸ್ಕೊಡ್ತೀನಿ. ಗುರು ಸೈಡ್ ಯಾಕೆ ಗುರು ಫಸ್ಟ್ ಹೇಳ್ತೀನಿ, ನಮ್ಗೆ ಯಾಕಣ್ಣ ತಲೆ ತಿಂತೀಯ ಸುಮ್ನೆ ಬೆಳೆ ಬೆಳೆ ತಲೆ ಅಲ್ಲ ಅಣ್ಣ. ಹಾಲು ಮಾಂಸ ಬೇಕಣ್ಣ ಒಂದ್ ಅರ್ಧ ಮಾಡು ಗುರು. ಬೇರೆಯವ್ರೇನು ಕೇಳೋ, ನೀನ್ ಇರೋವಾಗ ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ತಾರಾ? ನಿನ್ ಬೇರೆ ದಪ್ಪ ಇದೆಯಾ, ಚೆನ್ನಾಗಿ ಪರ್ಸನಾಲಿಟಿ ಇದೆಯಾ ಮನ್ಸ? ಅದಕ್ಕೆ ಬಾ ಹೇಳ್ತಾರದು. ಇಲ್ಲ ಗುರು, ಹೇಳಕ್ ಬಸ್ ಇರ್ತಾನಂತೆ ಸೈಡ್ಗೆ. ಅಲ್ಲಿ ಆಗ್ತಿದ್ರೆ ಮೊನ್ನೆ ಸಲ ಹಾಸ್ಪಿಟಲ್ ಹತ್ರ ತಲೆ. ಯಾರಪ್ಪ ನೀನು ನಿಜ ತಲೆ ತಿನ್ಕೊಂಡ್ ಬಂದಿದ್ಯಲ್ಲ? ಯಾರಪ್ಪ ನೀನು? ನಾವು ಕೆಲಸ ಕಾರ್ಯ ಮಾಡ್ರಂತ ಹೇಳಕತ್ತಿತ್ತಾನೆ ನಿನಗೆ? ಅದಂತಾರೆ ಕೆಲಸ ಆಮೇಲೆ ಹೋಗ್ ನೀನು ಹೇಳ್ತಾ ಇದ್ದೀನ, ಆಮೇಲೆ ಕೆಲ್ಸಕ್ಕೆ ಹೋಗಂತ. ಬೇಕಾದ್ರೆ ನೀನ್ ಎಲ್ಲಿ ಹೇಳ್ತೀಯ ಅಲ್ಲಿ ತಗೊಂತೀವಿ ಮಾಂಸನ. ಕೈಯಲ್ಲಿ ತಗೊಂಡ್ರೆ ಕೈಯಲ್ಲಿ, ಕಾಲಲ್ಲಿ ತಗೊಂಡ್ರೆ ಕಾಲಲ್ಲಿ. ನೀನ್ ಎಲ್ಲಿ ಹೇಳ್ತೀಯ ಅಲ್ಲಿ ತಗೊಂತೀವಿ. ನಿನ್ಗೇನ್ ಜಾಸ್ತಿ ಇದು ಮಾಡಲ್ಲ ನಾವು. ಅರ್ಥ ಆಯ್ತಲ್ವ ಹೇಳಿದ್ದು? ಬಾ. ಏಯ್ ಗುರು ಸರಿ ಆಗಿ ಬಸ್ ಹೇಳ್ತೀನಿ ನಿಮ್ಗೆ, ನಾನು ಒಳ್ಳೆ ಮನುಷ್ಯ ಅನ್ನಿಸ್ಬಿಟ್ಟು ಗಾಡಿ ಹಾಕಿದ್ರೆ ನೀನೇನ ಹಂಗೆ ಮಾಡ್ಬಿಟ್ಟೆ. ಸರಿ ಬಸ್ ಗಾಡಿ ಹಾಕ್ತೀನಿ, ಅಡಿಗೆ. ನಾವೇನೋ ಅಣ್ಣ ಒಳ್ಳೆ ಪಾಪ ಕೆಲಸ, ನಾವು ಕೆಲಸ ಕರೆ ಅಣ್ಣ ಅಂತ ಬೈತಿದ್ರೆ ಗಾಡಿ ಮೇಲೆ ಏನಣ್ಣ ಈ ತರ ಮಾಡ್ತೀನಿ? ಕಷ್ಟದಲ್ಲಿ ಇದ್ರೆ ಯಾರಾದ್ರೂ ಕೇಳೋಣ. ಅದಕ್ಕೆ ನಿನ್ನ ಕೇಳ್ತಾ ಇದ್ದೀನಿ, ಯಾರನ್ನ ಕೇಳ್ತೀನಿ. ಸರಿ ಯಾಕೆ ಹೇಳ್ತೀನಿ ಗಾಡಿ ಬಾ, ಹಾಕ್ತೀನಿ ಆಮೇಲೆ ಹಾಸ್ಪಿಟಲ್ ಹತ್ರ. ಸರಿ ಯಾಕೆ ಹೇಳ್ತೀನಿ, ತೆಗಿ ಹೇಳ್ತೀನಿ. ನಾನೇನ್ ಅನ್ಸ್ತೀನಿ, ನಮ್ ಕೆಲಸ ಕಾರ್ಯ ಇರುತ್ತೆ, ನಾವ್ ಅಂತ ಹೇಳಿ ಕೆಲಸ ಕಾರ್ಯ ಇರ್ತದ ಬಾ. ಏನ್ ಆಗಲ್ಲ, ಕೆಲಸ ಇದ್ದೇ ಇರುತ್ತೆ ಯಾವಾಗ್ಲೂ, 1,000 ವರ್ಷ ಇರುತ್ತೆ ಕೆಲಸ. ಕೆಲಸ ಬೇಡ, ಕೆಲಸ ನಿಮ್ ಕೆಲಸ, ನಿಮ್ ಕೆಲಸ ನಮ್ ಕೆಲಸ, ನಮ್ ಕೆಲಸ 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 ಕೆಲಸ. ಆಕಡೆ ಸೇಡಿ ಹಾಕಿರ್ತೀನಿ ಬಾ, ಹಾಕ್ತೀನಿ ಬಾ. ತಲೆ ಕರ್ಸ್ಕೊಬೇಕಾದ್ರೆ ಮುಗಿದೀನಿ, ಕಾಲು ಮುಗಿದೀನಿ. ಬಾರ, ನಾವು ನಾಯಿ ಕಚ್ಬಿಟ್ಟು ಬಾಬಾ, ತುಂಬಾ ಕಷ್ಟ ಆಗ್ಬಿಡಿದೆ ಅಣ್ಣ ಅವ್ನ್ಗೆ. ಇಲ್ಲಾಂದ್ರೆ ನಿನ್ ಹತ್ರ ಇಷ್ಟು ಬೇಡ್ಬೇಕಾ ನಾನು ಹೇಳು? ತುಂಬಾ ತೊಂದರೆ ಆಗ್ಬಿಡಿದೆ ಅಂದ್ರೆ ನೀನ್ ಕೇಳ್ತಾ ಇಲ್ಲ ನೋಡ್. ನೀನು ತುಂಬಾ ಹಿಂಸೆ ಆಗ್ಬಿಡಿದೆ ಪಾಪ ಅವನ್ಗೆ. ತೊಳೆ ಮಾಂಸ ಹೋಗ್ಬಿಟ್ಟು ಕಿರ್ಸ್ತಾ ಆಡ್ತಾ ಇದ್ದಾನೆ. ಅಯ್ಯೋ ಕಾಲೋಯ್ತು ಕಾಲೋಯ್ತು ಕಾಲೋಯ್ತು. ನಾವೇ ಮಾಡಕ್ ಹೋಗ್ಬೇಕು ಬಾ. ದಾನ ಧರ್ಮ ಮಾಡು ಸ್ವಲ್ಪ ಮನ್ಸ, ನಿನ್ ಪರ್ಸನಾಲಿಟಿ ಇದೆಯಾ ಚೆನ್ನಾಗಿ, ಏನೋ ಒಂದ್ ಹೆಲ್ಪ್ ಮಾಡಿದ್ರು. ಹಾಕಣ್ಣ ಸಡಿ ಹಾಕಿರ್ತೀನಿ, ಸಡಿ ಹಾಕಿ ಸಡಿ ಬಾಗುರು. ಏನಾಗಲ್ಲ ನಿನ್ಗೆ, ಸಡಿ ಹಾಕಿ ಬಾಗುರು.
ಸರ್ ಯಾಕೆ ಭಾಷೆ ಹೇಳ್ತೀನಿ, ಏಯ್ ತೆಗಿ ಭಾಷೆ ಹೇಳ್ತೀನಿ, ಏಯ್ ತೆಗಿ ಭಾಷೆ ಹೇಳ್ತೀನಿ. ಮನ ಮರಿದಿರುವ ನಿಮ್ಗೆ ತೆಗಿ ಭಾಷೆ, ಮನ ಮರಿದಿರೋದಕ್ಕೆ ಹೇಳ್ತಾರ ತೆಗಿಯಲ್ಲ ಭಾಷೆ ಕಿತ್ತಾಕಿದ್ರಿ ಇರ್ರಿ ಹಂಗಲ್ಲ ಕಿತ್ತಾಕ್ಬೇಡ್ರಿ ಅದನ್ನ. ಆಯ್ತಿರಿ ಆಯ್ತಿರಿ ತೆಗಣ್ಣ ನೀನು ಆಯ್ತಿರಿ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಇರಿ ನಾನು ಹೇಳ್ತೀನಿ ಕೇಳಿ ಒಂದ್ ನಿಮಿಷ ತೆಗಣ್ಣ ಕಡೆ ತೆಗಿಯತ್ತೆ. ಏ ಒಂದ್ ನಿಮಿಷ ಇಲ್ಲ ಹೇಳೋದು ಕೇಳಿದ್ರು ತಮಾಷೆ ಅಲ್ಲ ಕಿತ್ತಾಕ್ಬೇಡ ಆಮೇಲೆ ದುಡ್ಡು ಕೊಟ್ಟಾಕ್ಸ್ತೀನಿ ತೆಗಣ್ಣ ಫಸ್ಟ್ ತೆಗಿ ಹೋಗಷ್ಟಕ್ಕೆ ಒಪ್ಕೊಂಡ್ಬಿಟ್ರೆ ಏನ್ ಮಾಡೋದು ತೆಗಿ ಗುರು ನೀನು ನೀನು ಒಪ್ಕೊಂತೀಯತ್ತ ನಾನು ಹೋಗಷ್ಟಕ್ಕೆ ತೆಗಿ ಅಂಬ ನೀನು ತೆಗಿ ಹೇ ಪ್ರಭು ಹೇ ಪ್ರಭು ಹೇ ಹರಿನಾಮ ಕೃಷ್ಣ ಜಗನ್ನಾಥ ಪ್ರೇಮ ನೊಂದಿ ಕೊಡಕ್ ಹೇಳಿದ್ರೆ ಕೊಡ್ತಾ ಇಲ್ಲ ಮಾಂಸನ ಅವ್ರು ಹೇಳಿದ್ರೆ ಅವರು ತೆಗಣ್ಣ ಆಯ್ತಿರಿ ಒಂದ್ ನಿಮಿಷ ಇರಿ ತೆಗಣ್ಣ ಆಯ್ತಿರಿ ಒಂದ್ ನಿಮಿಷ ಇರಿ ಅಲ್ಲಿ ಸಮಾಧಿ ಹತ್ರ ಬಿಡ್ತೀನಿ ಬನ್ನಿ ಮಿಡಲ್ ಅಲ್ಲಿ ಒಪ್ಕೊಂಡ್ಬಿಟ್ರೆ ನನಗೆ ಇದಾಯ್ತದೆ ತೆಗಿ ಫಸ್ಟ್ ಹೇಳ್ತೀನಿ ತೆಗಿ ನಾನು ತೆಗಿ ತೆಗಿ ಗುರು ಯಾ ಗುರು ನೀನ್ ಟೆನ್ಷನ್ ಆಗ್ತಾ ಇದ್ಯಾ ಟೆನ್ಷನ್ ಆಗ್ಬೇಡ ನೀನು ನೀನು ತಮಸ್ಸಿನ ತೆಗೆ ಅರ್ಧ ಕೆ ಜಿ ಎಷ್ಟೇ ತೊಡೆ ಮಾಂಸ ಇರಿ ಒಂದ್ ನಿಮಿಷ ಆಯ್ತು ಆಯ್ತಿರಿ ಒಂದ್ ನಿಮಿಷ ಹಾಗೆ ಹೋಯ್ತಿರಿ ಬನ್ನಿ ಇರೋತಿರಿ ತೊಡಿಬೇಡಿ ಇರಿ ಕೇಳಿಲ್ಲ ಒಂದ್ ನಿಮಿಷ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ವಿ ಕಾಮಿಡಿ ಪ್ರೋಗ್ರಾಮ್ ಇದು ಯಾವ ಪ್ರೋಗ್ರಾಮ್ ಇದು ಫೋನ್ ಅಲ್ಲ ಅದು ಸ್ಕ್ರೀನ್ ಶಾಟ್ ಅದು ನೋಡು ನೋಡಿ ಇಲ್ಲಿ ತೋರಿಸ್ತೀನಿ ಯಾಕೆ ಟೆನ್ಷನ್ ಆಗ್ತದೆ ಇದು ಕರೆಕ್ಟ್ ಹೇಳಿದ್ರೆ ಯಾಕಂದ್ರೆ ಗುರ್ತು ಪಚ್ಚೆ ಹೋಗ್ಬಾರ್ದು ಯಾವತ್ತಾದ್ರು ಈ ತರ ಮಾಡ ಅಟ್ಯಾಕ್ ಹೋಗ್ಬಾರ್ದು ತಪ್ಪು ಬಸ್ಸಿಗೆ ಕಾರ್ಯಸನ್ ಯಾವ್ದಕ್ಕಾದ್ರೂ ಬಸ್ಸಿಗೆ ಹೋಗಲು ಅಟ್ಯಾಕ್ ಹೋಗಲು ಒಳ್ಳೇದು ಅದೇ ಅದೇ ಯಾವ್ದಾದ್ರು